ಗುಂಡ್ಲುಪೇಟೆ ತಾಲೂಕು ಬೇರಂಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೇರಂಪಾಡಿ ಗ್ರಾಮದ ನಾಯಕರ ವಾಲ್ಮೀಕಿ ಸಮುದಾಯ ಭವನದ ಮುಂದೆ ತ್ಯಾಜ್ಯ ರಾಶಿಗಳು ಬಿದ್ದು ದುರ್ವಾಸನೆ ಬೀರುತ್ತಿದೆ. ಇದೀಗ ಸೊಳ್ಳೆ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಂತಿದೆ. ಗ್ರಾಮದ ಮುಖಂಡರಿಗೆ ಮತ್ತು ಪಂಚಾಯತ್ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಕಸದ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಮಾಜಿ ಪಂಚಾಯತ್ ಅಧ್ಯಕ್ಷ ಸಿದ್ದಪ್ಪಾಜಿ ಆಗ್ರಹಿಸಿದ್ದಾರೆ. ಗ್ರಾಮ ಪಂಚಾಯತ್ ಒಂದು ಕೇಂದ್ರ ಸ್ಥಾನವಾಗಿದ್ದು ಈ ಬೇರಂಬ ಗ್ರಾಮ ಪಂಚಾಯತ್ನಲ್ಲಿ ಮೂಲಸೌಕರ್ಯಗಳ ಕೊರತೆ ಮತ್ತು ಈ ಚರಂಡಿ ಒಂದು ದುರ್ನಾರ್ಥ ಈ ವಾಲ್ಮೀಕಿ ಸಮುದಾಯ ಭವನದ ಮುಂದೆ ಆರೋಗ್ಯ ಚರಂಡಿ ಮುಚ್ಚುವಾಗಿ ಇದು ಗಮನ ತಂದರೂ ಕೂಡ ಒಂದು ಸೂಕ್ತ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಮುಂದಿನ ಒಂದು ಚಟುವಟಿಕೆಗೆ ಮತ್ತು ಒಂದು ಉತ್ತಮವಾದ ಚರಂಡಿ ನಿರ್ಮಾಣ ಮಾಡಿಕೊಡಬೇಕು ಅಂತ ಗ್ರಾಮ ಪಂಚಾಯತಿಯವ್ರನ್ನ ಇದುವರೆಗೆ ಕೇಳ್ತಾಯಿದ್ದೇವೆ. ಆದರೂ ಕೂಡ ಗ್ರಾಮ ಪಂಚಾಯತಿ ಆಡಳಿತಾವಧಿ ಒಂದು ವರ್ಷ ಮೀ ನಡೆದರೂ ಕೂಡ ಯಾವುದೇ ಒಂದು ಉತ್ತಮವಾದ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇಲ್ಲ. ಅದು ಮುಂದಾದ ಒಂದಿನ ಈ ಒಂದು ಚರಂಡಿಗೆ ಸೂಕ್ತ ಒಂದು ಉತ್ತಮವಾದ ಒಂದು ಚರಂಡಿ ನಿರ್ಮಾಣ ಮಾಡಿಕೊಡ್ಬೇಕಂತ ಮೇಲೆ ಈ ಮೂಲಕ ಮಾಧ್ಯಮದ ಒಂದು ಮುಖಾಂತರ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಒಂದು ಚರಂಡಿ ವ್ಯವಸ್ಥೆಯ ಬಗ್ಗೆ ಎಷ್ಟೋ ಸಾರಿ ಮನವಿ ಮಾಡಿದ್ರು ಕೂಡ ಗ್ರಾಮ ಪಂಚಾಯತಿಯವರು ತಲೆಗೆಟ್ಕೊಂಡಿಲ್ಲ. ಒಂದು 2-3 ತಿಂಗಳಿಂದೂ ಕೂಡ ಹೇಳ್ತಿದ್ದೀವಿ, ಯಾವುದೇ ರೀತಿ ಒಂದು ಸೂಕ್ತ ಕ್ರಮಗಳಿಲ್ಲ. ಈ ಒಂದು ಚರಂಡಿ ದುರ್ನಾರದಿಂದ ಕಾಯಿಲೆಗಳು ಮತ್ತು ಮಕ್ಕಳಿಗೆ ರೋಗರುಜಿನಗಳು ಬರೋಂಥ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಮತ್ತು ಈಗ ಕೂಡ ನಿಂತಲ್ಲಿ ತುಂಬಿದೆ, ತುಂಬಿ ಚರಂಡಿ ತುಂಬಿ ನೀರು ರೋಡ್ ಮಧ್ಯದಲ್ಲೇ ಹೋಗ್ತಾ ಇದೆ. ಇದೊಂದು ಐಕಂಡಿ ಜನ ತಿರುಗಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಇನ್ನೂ ಒಂದು ಹೆಚ್ಚಿನ ಒಂದು ಈ ಕ್ರಮ ಕೈಗೊಂಡು ಸೂಕ್ತವಾದ ಒಂದು ಚರಂಡಿ ನಿರ್ಮಾಣ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೀವಿ. ವೇಣುಗೋಪಾಲ್, ಬೇರಂಪಾಡಿ, ವಿ4 ನ್ಯೂಸ್, ಗುಂಡ್ಲುಪೇಟೆ.